ನಮಸ್ತೆ, ವೆಲ್ಕಮ್ ಟು ಶ್ರೀ ಸಿಂಪಲ್ ಲಿವಿಂಗ್. ಇವತ್ತು ನಾನು ನಿಮಗೆ ಮಕ್ಕಳು ಬೀನನ್ನು ಹೇಗೆ ನೀಟಾಗಿ ಆರ್ಗನೈಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಇದು ಕೇವಲ ನಿಮಗೆ 10 ನಿಮಿಷ ಟೈಮ್ ಆಗುತ್ತೆ ಕ್ಲೀನಾಗಿ ಆರ್ಗನೈಸ್ ಮಾಡೋಕ್ಕೆ. ಪ್ರತಿ ವಾರ ನೀವು ಆ ಜಾಗದಲ್ಲಿ ಆ ಬಟ್ಟೆ ಜೋಡಿಸ್ಕೊಂಡ್ಬಿಟ್ರೆ ನಿಮಗೆ ಈ ಥರ ನೀಟಾಗಿ ಕಾಣಿಸಿಕ್ಕಿದೆ. ಮೊದಲಿಗೆ ಮೇಲ್ಗಡೆ ನಾನು ಹಾಫ್ ಪೋರ್ಷನ್ ಮಾಡಿದ್ದೀನಿ. ಈ ಕಡೆ ಸೈಡ್ ಇರೋದನ್ನೆಲ್ಲನೂ ನಾನು ಪಾರ್ಟಿ ವೇರ್ ಡ್ರೆಸ್ಸನ್ನು ಹ್ಯಾಂಗ್ ಮಾಡಿದ್ದೀನಿ, ಹಾಗೂ ಈ ಕಡೆ ಅವ್ರ ಸ್ಕೂಲ್ ಬ್ಯಾಗು, ಆಮೇಲೆ ಶಾರ್ಟ್ ಟ್ರಿಪ್ಸ್ ಹೋದರೆ, ವೆಕೇಷನ್ಗೆಲ್ಲ ಹೋದರೆ ಬೇಕಾಗಿರುವಂಥ ಬ್ಯಾಗ್, ಆಮೇಲೆ ಕ್ಯಾಪ್ಸು, ಅದನ್ನೆಲ್ಲನೂ ಒಂದು ಹ್ಯಾಂಗರಿಗೆ ಹಾಕಿ ಹ್ಯಾಂಗ್ ಮಾಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನೀವು ಮಕ್ಕಳಿಗೆ ಕ್ಲೀನಾಗಿ ಕಾಣಿಸುತ್ತೆ, ಹಾಗೂ ಕ್ಯಾಪ್ ಎಲ್ಲನೂ ಹಾಳಾಗಲ್ಲ. ಅದರಿಂದ ನೀವು ಹ್ಯಾಂಗರಿಗೆ ಹಾಕಿ ಈ ಥರ ಕ್ಯಾಪ್ಸ್ನೆಲ್ಲನೂ ಕ್ಲೀನಾಗಿ ಹಾಕ್ಬೋದು. ನಾನು ಬಟ್ಟೆಗಳನ್ನ ಈ ಬಾಸ್ಕೆಟ್ಸಲ್ಲಿ ಈ ಥರ ಅರೇಂಜ್ ಮಾಡಿದ್ದೀನಿ. ಅದ್ರ ಮೇಲೆ ಈ ಥರ ಬರೆದಿದ್ದೀನಿ, ಪ್ರತಿಯೊಂದು ಬಾಸ್ಕೆಟ್ ಮೇಲೂ ನಾನು. ಏನಕ್ಕೆ ಈ ಥರ ಬರೆದಿದ್ದೀನಿ ಅಂತಂದರೆ, ಅಕಸ್ಮಾತ್ ನಾನೇನಾದರೂ ಹೊರಗಡೆ ಹೋಗಿದ್ದರೆ, ನಮ್ಮ ಹಸ್ಬೆಂಡ್ ಮನೇಲಿದ್ದರೆ ಅಥವಾ ಯಾರಾದರೂ ಬೇರೆಯವ್ರ ಮನೇಲಿದ್ರು, ಅವರು ನೋಡಿ ಆ ಶರ್ಟ್ ಪ್ಯಾಂಟು ಕೊಡೋಕ್ಕೆ, ಮಕ್ಕಳಿಗೆ ಹಾಕೊಳ್ಳೋಕೆ ಕೊಡೋಕ್ಕೆ ಸರಿ ಹೋಗುತ್ತೆ. ಒಂದು ವೇಳೆ ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದರೆ ಅವರೇ ಸ್ವತಃ ಓದಿ ಯಾವ ಬಟ್ಟೆ ಬೇಕೋ ಆ ಬಟ್ಟೆನ ಹಾಕ್ಕೊಬೋದು. ಈ ಬಾಸ್ಕೆಟ್ಸ್ ನಿಮಗೆ ರಾಜಾ ಮಾರ್ಕೆಟಲ್ಲಿ ಸಿಗುತ್ತೆ. ರಾಜಾ ಮಾರ್ಕೆಟಲ್ಲಿ ಭಾರಿ ಚೀಪಾಗಿ ನಿಮಗೆ ಸಿಗುತ್ತೆ. ಅಲ್ಲಿಲ್ಲ ಅಂದರೆ ನಿಮಗೆ ಸೂಪರ್ ಮಾರ್ಕೆಟ್ಸಲ್ಲೂ ಕೂಡ ಈ ಥರ ಬಾಸ್ಕೆಟ್ಸ್ ಸಿಗುತ್ತೆ. ಸೊ ಈ ಥರ ಬಾಸ್ಕೆಟ್ಸ್ ಇಟ್ಕೊಂಡ್ರೆ ನೀವು ನಿಮಗೆ ಏನಾಗುತ್ತೆ ಅಂದರೆ, ಬಟ್ಟೆ ನೀಟಾಗಿ ಜೋಡಿಸೋಕ್ಕೆ ಸರಿ ಹೋಗುತ್ತೆ. ಅಕಸ್ಮಾತ್ ಒಂದು ವೇಳೆ ನಿಮ್ಮ ಬೀರು ಚಿಕ್ಕದಾಗಿದ್ದರೆ ಬಾಸ್ಕೆಟ್ಸ್ನ ಅವಾಯ್ಡ್ ಮಾಡಿ ಹಾಗೇ ಜೋಡಿಸಿದ್ರು ನಡೆಯುತ್ತೆ. ಸೊ ಇಲ್ಲಿ ಮೊದಲಿಗೆ ನಾನು ಔಟ್ಸೈಡ್ ವೇರ್ ಶರ್ಟ್ಸ್, ಈ ಪಾರ್ಟ್ ಆಫ್ ದ ಕವರ್ಡ್ನ ನಾನು ಹೊರಗಡೆ ಹಾಕ್ಕೊಂಡು ಹೋಗೋ ಬಟ್ಟೆಯನ್ನು ಜೋಡಿಸ್ತೀನಿ. ಅದರ ಮೇಲೆ ಮೆನ್ಷನ್ನು ಮಾಡಿದ್ದೀನಿ, ಲೆಫ್ಟ್ ಸೈಡಲ್ಲಿ ಫುಲ್ ಸ್ಲೀವ್ ಶರ್ಟ್ಸ್ ಇಟ್ಟಿದ್ದೀನಿ, ಹಾಗೂ ರೈಟ್ ಸೈಡಲ್ಲಿ ಹಾಫ್ ಸ್ಲೀವ್ಸ್ ಟೀ ಶರ್ಟ್ಸ್ ಇಟ್ಟಿದ್ದೀನಿ. ಅದರ ಹಿಂದ್ಗಡೆ ಈ ಥರ ಜೀನ್ಸ್ ಪ್ಯಾಂಟ್ಸು ಮತ್ತು ಕಾಟನ್ ಪ್ಯಾಂಟ್ಸ್ನ ಹಾಕಿ ಇಟ್ಟಿದ್ದೀನಿ. ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ ಔಟ್ಸೈಡ್ ವೇರ್ ಪ್ಯಾಂಟ್ಸ್ ಅಂತ. ಸೊ ಒಂದು ವೇಳೆ ನೀವು ಮನೇಲಿಲ್ಲ ಅಂದ್ರೂ ಅವರೇ ನೋಡಿ ತೊಗೊಳೋಕ್ಕೆ ಸುಲಭ ಆಗುತ್ತೆ. ಇಲ್ಲಿ ನಾನು ಅವ್ರ ಇನ್ನರ್ ವೇರ್ಸ್ನ ಇಟ್ಟಿದ್ದೀನಿ. ಅದರ ಹಿಂದೆ ಬಂದರೆ ಡೈಲಿ ವೇರ್ ಶರ್ಟ್ಸ್ ಆ್ಯಂಡ್ ಶಾರ್ಟ್ಸ್, ಕಡೆಯೆಲ್ಲ ಅವ್ರ ಪ್ಯಾಂಟ್ಸು ಶಾರ್ಟ್ಸು ಏನಿದೆ ಅದನ್ನು ಇಟ್ಟಿದ್ದೀನಿ. ಈ ಕಡೆ ಹಾಫ್ ಸ್ಲೀವ್ಸ್ ಟೀ ಶರ್ಟ್ಸ್ನ ಇಟ್ಟಿದ್ದೀನಿ. ಈ ಸೈಡ್ ಆಫ್ ದ ಕಬೋರ್ಡಲ್ಲಿ ಅವ್ರದ್ದು ಡೈಲಿ ವೇರ್ ಪ್ಯಾಂಟ್ಸ್, ಕಾಟನ್ ಪ್ಯಾಂಟ್ಸು ಹಾಗೂ ಫುಲ್ ಸ್ಲೀವ್ ಶರ್ಟ್ಸ್, ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದಾದ ನಂತರ ಕೆಳಗಡೆ ಈ ಸೈಡಲ್ಲಿ ನಾನು ಎಲ್ಲ ಹೊಸ ಬಟ್ಟೆಯನ್ನು ಇಟ್ಟಿದ್ದೀನಿ. ಈ ಹೊಸ ಬಟ್ಟೆನ ನಾನು ಯೂಶ್ವಲಾಗಿ ಡಿಸ್ಕೌಂಟ್ ಸೇಲ್ ನಡಿಬೇಕಾದ್ರೆ ತೊಗೊತೀನಿ. ಡಿಸ್ಕೌಂಟ್ ಸೇಲ್ ನಡಿಬೇಕಾದ್ರೆ ನೀವು ಮಕ್ಕಳ ಬಟ್ಟೆ ತೊಗೊಳೋದ್ರಿಂದ ನಿಮಗೆ ಸ್ವಲ್ಪ ಚೀಪಾಗಿ ವರ್ಕೌಟ್ ಆಗುತ್ತೆ. ಅದರ ಹಿಂದೆ ಮಲ್ಪಂಚೆಯಲ್ಲಿ ಅವರ ಸಿಲ್ಕ್ ಶರ್ಟ್ ಹಾಗೂ ಸಿಲ್ಕ್ ಪಂಚೆನ ರೋಲ್ ಮಾಡಿ ಇಟ್ಟಿದ್ದೀನಿ. ಅದ್ರ ಕೆಳಗಡೆ ಮತ್ತೆ ಪುನಃ ಅವ್ರ ಪಾರ್ಟಿ ವೇರ್ ಡ್ರೆಸ್ಸಸ್, ಅದ್ರ ಪಕ್ಕ ಸ್ವೆಟರ್ಸು, ಆಮೇಲೆ ಟೋಪಿ, ಉಲ್ಲನ್ ವೇರ್ಸ್ನೆಲ್ಲನೂ ಹಿಂದ್ಗಡೆ ಇಟ್ಟಿದ್ದೀನಿ. ಅದರ ಪಕ್ಕದಲ್ಲಿ ಹೊಸ ಕರ್ಚಿಫ್ಸ್, ಹ್ಯಾಂಡ್ ಕರ್ಚಿಫ್ಸು, ಹ್ಯಾಂಡ್ ಟವಲ್ಸು, ಆಮೇಲೆ ಅವ್ರ ಇನ್ನರ್ ವೇರ್ಸು, ಆ ಹೊಸದನ್ನೆಲ್ಲ ಹಿಂದ್ಗಡೆ ಆ ಥರ ಕವರಲ್ಲಿ ಹಾಕಿ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ. ಅದಾದ ನಂತರ ಇಲ್ಲಿ ಒಂದು ಬಾಕ್ಸಲ್ಲಿ ಸ್ವಿಮ್ಮಿಂಗ್ ಕ್ಲೋತ್ಸ್ ಅಂತ ಮೆನ್ಷನ್ ಮಾಡಿ ಅವ್ರ ಕ್ಯಾಪು, ಸ್ವಿಮ್ಮಿಂಗ್ ಡ್ರೆಸ್ಸು ಅದನ್ನೆಲ್ಲ ಇದರೊಳಗಡೆ ಹಾಕಿಟ್ಟಿದ್ದೀನಿ. ಸೊ ಒಂದು ವೇಳೆ ಅವ್ರು ಏನಾದರೂ ಸ್ವಿಮ್ಮಿಂಗ್ ಹೋಗಬೇಕು ಅಂದರೆ ಜಸ್ಟ್ ಈ ಬಾಕ್ಸ್ನ ಹಂಗೇ ತೊಗೊಂಡು ಹೋಗ್ಬೋದು. ಅದಾದ ನಂತರ ನೆಕ್ಸ್ಟು ಇದರೊಳಗಡೆ ಅವರು ಸ್ಕೂಲ್ಗೆ ಎತ್ಕೊಂಡು ಹೋಗುವಂತಹ ಹ್ಯಾಂಡ್ ಟವಲ್ಸ್ ಹಾಗೂ ಕರ್ಚಿಫ್ಸ್ನ ಇದರೊಳಗಡೆ ಇಟ್ಟಿದ್ದೀನಿ. ಅದರ ಪಕ್ಕದಲ್ಲಿ ಟವಲ್ಸ್ ಇದು ಮತ್ತು ಹ್ಯಾಂಡ್ ಟವಲ್ಸು. ಅದಾದ ನಂತರ ಕೆಳಗಡೆ ಈ ಬ್ಯಾಸ್ಕೆಟಲ್ಲಿ ಅವರು ಬೆಲ್ಟ್ಸ್ ಇಟ್ಟಿದ್ದೀನಿ. ಒಂದು ವೇಳೆ ಅವ್ರು ಬೆಲ್ಟ್ ಹಾಕ್ಕೊಂಡು ಒಳಗಡೆ ಹೋಗಬೇಕಂದ್ರೆ ಯಾವ ಕಲರ್ ಬೆಲ್ಟ್ ಬೇಕೋ ಆ ಬೆಲ್ಟು ಅವರೇ ಕಾಣಿಸಿ ತೊಗೊಂಡು ಎತ್ಕೊಂಡು ಹೋಗೋಂಗೆ ಇಟ್ಟಿದ್ದೀನಿ. ಅದ್ರ ಹಿಂದ್ಗಡೆ ಒಂದು ದೊಡ್ಡ ಬಾಸ್ಕೆಟಲ್ಲಿ ಓಲ್ಡ್ ಕ್ಲೋತ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಇದ್ರೊಳಗಡೆ ನಾನೇನು ಮಾಡಿದ್ದೀನಿ ಅಂದರೆ ಅವ್ರ ಚಿಕ್ಕದಾಗುವಂತಹ ಬಟ್ಟೆಗಳನ್ನೆಲ್ಲ ಆ ಬಾಸ್ಕೆಟ್ ಒಳಗಡೆ ಹಾಕ್ತೀನಿ. ಪ್ರತಿ 3 ತಿಂಗಳಿಗೊಂದ್ಸತಿ ಆ ಬಟ್ಟೆನ ಡಿಸ್ಕಾರ್ಡ್ ಮಾಡ್ತೀನಿ, ಯಾರಿಗಾದ್ರೂ ಕೊಡ್ತೀನಿ. ಅದು ಆದ ನಂತರ ಡಿಸ್ಕಾರ್ಡ್ ಮಾಡಿದ ನಂತರ ಬಾಸ್ಕೆಟ್ ಖಾಲಿ ಆದಮೇಲೆ ಮತ್ತೆ ಪುನಃ ಅವ್ರಿಗೆ ಯಾವ ಬಟ್ಟೆ ಆಗಲ್ವೋ ಅದನ್ನು ಮತ್ತೆ ಅದರೊಳಗಡೆ ಹಾಕಿ ಇಡ್ತೀನಿ ಅಂತ ಮೆನ್ಷನ್ ಮಾಡಿದ್ದೀನಿ. ಇದನ್ನು ಸಾಕ್ಸ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಇಡೋದ್ರಿಂದ ಸಾಕ್ಸು ಕಳೆದೋಗಲ್ಲ, ಹಾಗೂ ಮಕ್ಕಳು ಒಂದು ಪೇರ್ ತೊಗೊಳಕ್ಕೆ ಹೋಗಿ ಎಲ್ಲ ಪೇರ್ನು ಮಿಕ್ಸೂ ಮಾಡಲ್ಲ. ಅದರಿಂದ ನೀವು ಈ ಥರ ಸಾಕ್ಸ್ನ ಇಟ್ಟರೆ
ಫೋಲ್ಡ್ ಮಾಡಿ ಇಟ್ಟರೆ ನಿಮಗೆ ಈಸಿ ಆಗುತ್ತೆ, ಅವ್ರಿಗೆ ಕೊಡೋಕ್ಕೆ ಅವ್ರಿಗೂ ತೊಗೊಳಕ್ಕೆ ಈಸಿ ಆಗುತ್ತೆ. ಇದನ್ನು ಹೀಗೆ ಯಾವ ರೀತಿ ಫೋಲ್ಡ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋ ಕಡೆಯಲ್ಲಿ ನಿಮಗೆ ತೋರಿಸಿದ್ದೀನಿ. ಖಂಡಿತವಾಗ್ಲೂ ಅದನ್ನು ನೋಡಿ. ನಾವು ದೊಡ್ಡವ್ರ ಸಾಕ್ಸನ್ನು ಕೂಡ ಈ ಥರನೇ ಫೋಲ್ಡ್ ಮಾಡಿ ಇಡ್ಬೋದು. ನಾನು ನಂತರ ಅದರ ಪಕ್ಕ ಅವ್ರ ಕ್ಯಾಪ್ಸ್ ಏನಿದೆ ಅದನ್ನು ಇಟ್ಟಿದ್ದೀನಿ. ಇದನ್ನು ಹ್ಯಾಂಗ್ ಮಾಡೋಕ್ಕಾಗಲ್ಲ ಅದಕ್ಕೇನೆ ಈ ಥರ ಇಟ್ಟಿದ್ದೀನಿ. ಇಲ್ಲಿ ಅವ್ರ ಕಂಫರ್ಟ್ ಹಾಗೂ ಅವ್ರ ರಗ್ಗು ಅದನ್ನೆಲ್ಲ ಇಟ್ಟಿದ್ದೀನಿ. ಹಿಂದ್ಗಡೆ ಎಕ್ಸ್ಟ್ರಾ ಪೇರ್ ಆಫ್ ಸಾಕ್ಸ್ ಏನಿದೆ ಅದನ್ನು ಹಿಂದ್ಗಡೆ ಇಟ್ಟಿದ್ದೀನಿ. ನೋಡಿ ಈ ರೀತಿ ಸಾಕ್ಸ್ ಇದೆ. ಇದನ್ನು ನೀವು ಒಂದ್ರ ಮೇಲೆ ಒಂದು ಹೀಗೆ ಇಟ್ಬಿಟ್ಟು ಮತ್ತು ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದ ನಂತರ ಈ ಥರ ಒನ್ ಸೈಡ್ ಸಾಕ್ಸ್ ತೊಗೊಂಡು ಈ ಥರ ಮಾಡಿದ್ರೆ ನಿಮಗೆ ಪಾಕೆಟ್ ಥರ ಫೋಲ್ಡ್ ಆಗುತ್ತೆ. ನೋಡಿದ್ರಲ್ಲ ಮಕ್ಕಳು ಬಟ್ಟೆ ಎಷ್ಟು ಕ್ಲೀನಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಜೋಡಿಸ್ಕೊಬೋದು ಅಂತ ಹೇಳ್ಬಿಟ್ಟು. ಈ ರೀತಿ ಜೋಡಿಸೋದ್ರಿಂದ ನಿಮಗೂ ಕೆಲಸ ಕಮ್ಮಿ ಆಗುತ್ತೆ, ಹಾಗೂ ಮಕ್ಕಳಿಗೂ ಯಾವ ಬಟ್ಟೆ ಯಾವಾಗ ಹಾಕ್ಕೊಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿನೂ ಬರುತ್ತೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಒತ್ತಿ. ಇದರಿಂದ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನಮಸ್ಕಾರ, ಥ್ಯಾಂಕ್ ಯು.